ದ್ವಿತೀಯ ಸೆಮಿಸ್ಟರ್ನ ಎಲ್ಲ ಪ್ರವೇಶನಾರ್ಥಿಗಳ ಶುಭ ಮುಂಜಾನೆ. ಇವತ್ತು ನಾವು ಈ ಒಂದು ಕಲಿಕೆ ಪ್ರಕಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ನಾಲ್ಕನೇದಾದಂತಹದ್ದು ಶಾಬ್ದಿಕ ಕಲಿಕೆ ಅಂದರೆ ವರ್ಬಲ್ ಲರ್ನಿಂಗ್ ಅನ್ನುವಂಥದ್ದನ್ನು ನೋಡೋಣಂತ. ಶಾಬ್ದಿಕ ಕಲಿಕೆ ಅಂದರೆ ಏನು ಅಂತಂದು ನೋಡಿದಾಗ, ಶಾಬ್ದಿಕ ಕಲಿಕೆ ಅಂದರೆ ಸಂಪರ್ಕ ಮತ್ತು ಶಬ್ದಗಳ ಒಂದು ಭಂಡಾರ ಅಥವಾ ಕಲಿಕಾರ್ಥಿಯು ಶಾಬ್ದಿಕವಾಗಿ ತೋರುವಂತಹ ಪ್ರತಿಕ್ರಿಯೆ. ಇದು ಒಂದು ಏನಾಗೈತಿ ಅಂತಂದರೆ ಸಾಮರ್ಥ್ಯ ಆಗೈತಿ. ಯಾಕಂದ್ರೆ ಇಲ್ಲಿ ಮಗು ಏನು ಮಾಡ್ತಾ ಇತ್ತು ಅಂತಂದರೆ ಇಲ್ಲಿವರೆಗೂ ಏನು ಮಾಡ್ತಾ ಇತ್ತು, ತನ್ನ ಸನ್ನೆಗಳ ಮೂಲಕ ತಾನು ಮಾಡುವಂಥ ಆ್ಯಕ್ಟಿವಿಟಿಗಳ ಮೂಲಕ ನಮಗೇನು ಗೊತ್ತಾಗ್ತಿತ್ತು ಅಂತಂದರೆ ಮಗು ಏನು ಹೇಳಾಗತೈತಿ ಅಂತ ಗೊತ್ತಾಗ್ತೈತಿ. ನಂತರ ಮಗು ಏನು ಮಾಡ್ತೈತಿ ಅಂತಂದರೆ ಶಬ್ದಗಳನ್ನು ಕಲಿತಾ ಹೋಗ್ತೈತಿ, ಶಬ್ದಗಳ ಉಚ್ಚಾರಣೆಯನ್ನು ಕಲಿತಾ ಹೋಗ್ತೈತಿ. ಹೀಗಾದಾಗ ಮಗು ಏನು ಮಾಡ್ತೈತಿ ಅಂತಂದರೆ ಶಬ್ದಗಳ ಸಮೇತ ಅದನ್ನು ಏನು ಮಾಡ್ತೈತಿ ಅಂತಂದರೆ ಉಚ್ಚಾರಣೆಯನ್ನು ಮಾಡುವಂಥದ್ದು, ಹೀಗೆ ಮಾತನಾಡುವುದು ಅಂತಲೂ ಕೂಡ ಇದನ್ನು ಕಲಿಬೋದು. ಹಾಗೂ ಮಗು ಈ ಒಂದು ಮಗು ತಾಯಿಯ ಸಂಪರ್ಕದಿಂದ ಏನು ಮಾಡ್ತೈತಿ ಅಂತಂದರೆ ಕಲಿತಾ ಹೋಗುತ್ತೆ ಶಬ್ದಗಳನ್ನು, ಭಂಡಾರಗಳ ಹೆಚ್ಚಾಗ್ತೈತಿ ಅಂತಂದರೆ ತಾಯಿ ಮಾತನಾಡುವಂಥದ್ದು, ಮನೆಯಲ್ಲಿರುವಂತಹ ಜನರು ಮಾತಾಡುವಂತಹ ಮಾತುಗಳನ್ನು ಕೇಳ್ತಾ ಕೇಳ್ತಾ ಏನು ಮಾಡ್ತೈತಿ ಅಂತಂದರೆ ಶಬ್ದ ಭಂಡಾರಗಳನ್ನು ಅದು ಕಲಿತಾ ಹೋಗ್ತೈತಿ. ಹೀಗೆ ಈ ಒಂದು ಮಗು ಏನು ಮಾಡ್ತೈತಿ ಅಂತಂದರೆ ಕೋಡಿಂಗ್ ಅಂದರೆ ಅದನ್ನು ಶಬ್ದಗಳ ಸಂಗ್ರಹಣೆಯನ್ನು ಏನು ಮಾಡ್ತೈತಿ ಅಂತಂದರೆ ಮಾಡ್ತಾ ಹೋಗುವಂಥದ್ದು. ಮತ್ತು ಮಗು ಏನು ಅಂತಂದರೆ ಶಬ್ದಗಳ ಜ್ಞಾನವನ್ನು ಏನು ಮಾಡ್ತೈತಿ ಅಂತಂದರೆ ಜೋಡಣೆ ಮಾಡ್ಕೊತ ಏನು ಮಾಡ್ತೈತಿ ಅಂತಂದರೆ ವಾಕ್ಯ ರಚನೆಯನ್ನು ಕಲಿತಾ ಹೋಗ್ತೈತಿ. ಹೀಗೆ ಮಗು ತಾಯಿಯಿಂದ ಒಂದೊಂದೇ ಶಬ್ದಗಳನ್ನು ಕಲಿತಾ ಹೋದಂಗೆಲ್ಲ ಶಬ್ದಕ್ಕ ಕಲಿಕೆ ಏನಾಗ್ತೈತಿ ಅಂತಂದರೆ ಶಬ್ದ ಭಂಡಾರ ಏನಾಗ್ತೈತಿ ಹೆಚ್ಚುತ್ತಾ ಹೋಗ್ತೈತಿ. ಶಾಬ್ದಿಕ ಕಲಿಕೆಯಲ್ಲಿ ಮಗು ಏನು ಮಾಡಬೇಕು, ಮೊದಲನೇದಾಗಿ ಅವಲೋಕನವನ್ನು ಮಾಡಬೇಕು, ನೋಡಬೇಕು, ಅಬ್ಸರ್ವೇಷನ್ ಮಾಡಬೇಕು. ನೋಡ್ರಿ ಮಕ್ಕಳು, ನೀವು ನೋಡ್ತಾ ಇರ್ರಿ, ಯಾರು ಮಾತಾಡ್ಬೇಕಾಗಿತ್ತಂದ್ರೆ ಅವರನ್ನೇ ಏನು ಮಾಡ್ತೈತಿ ಅಂತಂದ್ರೆ ಗಮನವಿಟ್ಟು ನೋಡ್ತಾ ಇರ್ತೈತಿ, ಅವ್ರು ಹೆಂಗೆ ಮಾತಾಡ್ತಾರೆ, ಏನು ಮಾಡ್ತಾರೆ, ಏನು ಆ್ಯಕ್ಟಿವಿಟಿ ಮಾಡ್ತಾರೆ ಅಂತೇಳಿ. ಹೀಗೆ ಮಾಡಿದಾಗ ಮಗು ಅವ್ರನ್ನ ನೋಡ್ತಾ ಏನು ಮಾಡ್ತೈತಿ, ಅವ್ರ ಹಾಗೇನೆ ಮಾತನಾಡೋಕ್ಕೆ, ಅವ್ರ ಹಾಗೇನೆ ಆ್ಯಕ್ಟ್ ಮಾಡಲಿಕ್ಕೆ ಕಲ್ಕೊತ ಹೋಗ್ತೈತಿ. ಮಗು ಈ ಒಂದು ಅವಲೋಕನವನ್ನು ಮಾಡಿದಂಗೆಲ್ಲ ಏನಾಗ್ತೈತಿ ಅಂತಂದ್ರೆ ವಿಷಯ ಜ್ಞಾನ ಮಕ್ಕಳಲ್ಲಿ ಹೆಚ್ಚುತ್ತಾ ಹೋಗ್ತೈತಿ, ಅದಕ್ಕೆ ಪ್ರತಿಕ್ರಿಯೆಯನ್ನು ಮಕ್ಕಳು ನೀಡ್ತಾ ಹೋಗ್ತಾವೆ. ಹೀಗೆ ಇದನ್ನು ಏನು ಅಂತಂದರೆ ಪ್ರಚೋದಕ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಏನಾಗ್ತೈತಿ ಅಂತಂದ್ರೆ ಕಲಿಕೆ ಶಾಬ್ದಿಕವಾಗಿ ಉಂಟಾಗ್ತೈತಿ. ಅಂದರೆ ಮೊದಲು ಮಗು ಏನು ಮಾಡ್ತೈತಿ ಅಂತಂದ್ರೆ ನೋಡ್ತೈತಿ, ಅವಲೋಕನವನ್ನು ಮಾಡ್ತೈತಿ, ಮಾಡ್ತಾ ಆ ಪ್ರಚೋದನೆ ಅವ್ರು ಏನು ಮಾಡ್ತಿರ್ತಾರಂದ್ರೆ ಆ ಬಾಯನ್ನು ಒಂದು ಬಾಯಿ ಅಳ್ಳಾಡಿಸುವಂಥದ್ದು, ಅವ್ರು ಮಾಡುವಂಥ ಆ್ಯಕ್ಷನ್ಸ್, ಇವುಗಳನ್ನು ಅವಲೋಕನ ಮಾಡ್ತೈತಿ. ಅವಲೋಕನ ಮಾಡಿ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತೈತಿ, ತಾನು ಅದೇ ರೀತಿ ಮಾತನಾಡೋಕೆ ಏನು ಮಾಡ್ತೈತಿ ಅಂತಂದರೆ ಪ್ರಾರಂಭವನ್ನು ಮಾಡುವಂಥದ್ದು. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ಅಂದ್ರೆ ಗಮನಿಸ್ರಿ, ಅವ್ರು ಏನು ಮಾಡ್ತಾರೆ, ಅವ್ರು ಹುಡುಗರು ಏನು ಮಾಡ್ತಿರ್ತಾವೆ ಅಂದ್ರೆ ನೀವೇನು ಮಾತಾಡ್ಬೇಕಾದ್ರೆ ತಾವು ಮಧ್ಯದಲ್ಲಿ ಬಂದು ಅಂತೇಳಿ ನೀವು ಹೆಂಗೆ ಬಾಯ್ ಮಾಡ್ತಿರ್ತೀರಿ ಹಂಗೆ ಮಾಡ್ತಾಯಿರ್ತಾವೆ, ಮಾಡ್ತಾ ಇಮಿಟೇಷನ್ ಮಾಡ್ತಾ ಕಲಿತಾ ಹೋಗ್ತಾವೆ. ಹಿಂಗೆ ಒಂದು ಗೊಂಬೆಯನ್ನು ಅವಲೋಕನ ಮಾಡುವಾಗ ಮಾಡ್ತಾ, ತಾಯಿಯನ್ನು ಅವಲೋಕನ ಮಾಡ್ತಾ, ಹೀಗೆ ಮತ್ತು ಅಥವಾ ಒಂದು ಇದರಲ್ಲಿ ಟಿವಿಯಲ್ಲಿ ಬರುವಂತಹ ಕಾರ್ಟೂನ್ಗಳನ್ನು ನೋಡ್ತಾ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ಅವುಗಳನ್ನು ಅವಲೋಕನ ಮಾಡ್ತಾ ಏನು ಮಾಡ್ತಾರೆ ಅಂತಂದ್ರೆ ಕಲಿತಾ ಹೋಗ್ತಾರೆ. ಈ ಶಬ್ದಗಳು ಏನು ಅಂತಂದರೆ ಹೆಂಗೆಂಗೆ ಮಕ್ಕಳು ಅವಲೋಕನವನ್ನು ಮಾಡ್ತಾ ಹೋಗ್ತಾರೆ, ಹಂಗಂಗೆ ಶಬ್ದಗಳ ಭಂಡಾರ ಕೂಡ ಮಕ್ಕಳಲ್ಲಿ ಏನಾಗ್ತೈತಿ ಹೆಚ್ಚುತ್ತಾ ಹೋಗ್ತೈತಿ. ಹೀಗೆ ಭೌತಿಕವಾಗಿ ಪಡೆದಂತಹ ಒಂದು ಪದಗಳ ಜ್ಞಾನವನ್ನು ಇದು ಏನು ಮಾಡ್ತೈತಿ ಅಂತಂದರೆ ನಿರ್ಧರಿಸುವಂಥದ್ದು. ಅಂದರೆ ಮೌಖಿಕವಾಗಿ ಏನು ಮಕ್ಕಳು ಕೇಳ್ತಾರಲ್ಲ, ಆ ಕೇಳ್ತಾ ಹೋದಂಗೆಲ್ಲ ಶಬ್ದ ಭಂಡಾರ ಕೂಡ ಏನಾಗ್ತೈತಿ ಅಂತಂದರೆ ಹೆಚ್ಚುತ್ತಾ ಹೋಗುತ್ತೆ. ಇದನ್ನು ನಾವೇನಂತೀವಿ ಅಂತಂದರೆ ಶಾಬ್ದಿಕ ಕಲಿಕೆ ಅಂತ ಹೇಳ್ತೀವಿ. ಇನ್ನು ಐದನೇದು ಯಾವುದು ಅಂತಂದರೆ ಬಹು ವಿಭೇದನಾತ್ಮಕ ಕಲಿಕೆ. ಅಂದರೆ ಇಲ್ಲೇ ಈ ಒಂದು ಈ ಕಲಿಕೆ ಏನಾಗುತ್ತೆ ಅಂತಂದ್ರೆ ಒಂದು ಗುಂಪಿಗೆ ಸೇರಿದಂತಹ ಅಥವಾ ಒಂದು ವರ್ಗಕ್ಕೆ ಸೇರಿದಂತಹ ವಿವಿಧ ಪ್ರಚೋದಕಗಳ ವ್ಯತ್ಯಾಸವನ್ನು ಗುರುತಿಸುವಂಥದ್ದು. ಕಲಿಕೆಯು ಏನಾಗ್ತೈತಿ ಅಂತಂದ್ರೆ ಒಂದು ಗುಂಪಿಗೆ ಸೇರಿದಂತಹದ್ದು ಅಥವಾ ಒಂದೇ ಪ್ರಚೋದನೆಗೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡುವಂಥ ವರ್ಗೀಕರಣವನ್ನು ಮಾಡುವಂಥದ್ದು. ಇಲ್ಲಿ ಕಲಿಕಾರ್ಥಿಯ ಸಾಮರ್ಥ್ಯವನ್ನು ಬಹು ವಿಭಜನಾತ್ಮಕ ಕಲಿಕೆ ಅಂತ ಕೂಡ ನಾವು ಕರಿತೀವಿ. ಅಂದರೆ ಕಲಿಕಾರ್ಥಿ ಸಾಮರ್ಥ್ಯ ಯಾವ ರೀತಿಯಾಗಿರ್ತೈತಲ್ಲ ಅದ್ರ ಮೇಲಿಂತ್ರ ಈ ಒಂದು ಬಹು ವಿಭೇದನಾತ್ಮಕ ಕಲಿಕೆ. ಅಂದರೆ ಇದು ಇದಕ್ಕೆ ಸಂಬಂಧಪಟ್ಟಿದ್ದು, ಇದು ಇದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ವಸ್ತುಗಳಿಗೆ ಇರುವಂಥ ವ್ಯತ್ಯಾಸವನ್ನು ಗುರುತಿಸಿ ಅದನ್ನು ಏನು ಮಾಡುವಂಥದ್ದು ಅಂತಂದರೆ ಬೇರೆ ಬೇರೆಯಾಗಿ ವಿಭಜನೆಯನ್ನು ಮಾಡುವಂಥದ್ದು. ಇವು ಫಾರ್ ಎಕ್ಸಾಂಪಲ್ ಹಣ್ಣುಗಳಲ್ಲಿರುವಂಥ ವ್ಯತ್ಯಾಸವನ್ನು ಗುರುತಿಸುವಂಥದ್ದು, ಬಣ್ಣಗಳಲ್ಲಿರುವಂಥ ವ್ಯತ್ಯಾಸಗಳನ್ನು ಗುರುತಿಸುವಂಥದ್ದು. ಹೌದಪ್ಪ, ಇದು ಬಣ್ಣ ಇವೆಲ್ಲ ಕೂಡ ಏನಂತಾರೆ ಕಲರ್ ಅಂತಾರೆ. ಕಲರ್ನೆಲ್ಲ ಏನದಾವು, ಅನೇಕ ಕಲರ್ಸ್ಗಳದಾವು, ಅವುಗಳನ್ನು ಗುರುತಿಸುವಂಥದ್ದು. ಅಂದರೆ ಅದರಲ್ಲೇ ಗುಂಪುಗಳಲ್ಲಿ ಮತ್ತೇನು ಮಾಡುವಂಥದ್ದು ಅಂದರೆ ಉಪಗುಂಪುಗಳನ್ನಾಗಿ ರಚನೆ ಮಾಡುವಂಥದ್ದು. ಹಣ್ಣುಗಳು ಬೇರೆ ಬೇಕಾದಷ್ಟು ಅದಾವು, ಆ ಹಣ್ಣುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೀಸನಲ್ಲಿ ಇಂಥ ಹಣ್ಣುಗಳು ಅಥವಾ ಇವು ಈ ಗುಂಪಿಗೆ ಸೇರುವಂಥ ಹಣ್ಣುಗಳು, ಇವು ಮರದಲ್ಲಿ ಬೆಳೆಯುವಂಥವು, ಇವು ಗಿಡದಲ್ಲಿ ಬೆಳೆಯುವಂಥವು, ಇವು ಏನು ಅಂತಂದರೆ ಬಳ್ಳಿಯಲ್ಲಿ ಬೆಳೆಯುವಂಥವು, ಹೀಗೆ ಅವುಗಳನ್ನು ಏನು ಮಾಡುವುದು ಅಂತಂದರೆ ಗುಂಪುಗಳನ್ನಾಗಿ ವಿಭಜನೆಯನ್ನು ಮಾಡುವಂಥದ್ದು. ಇದಕ್ಕೆ ನಾವೇನಂತೀವಿ ಅಂದರೆ ಬಹು ವಿಭೇದನಾತ್ಮಕ ಕಲಿಕೆ ಅಂತ ಹೇಳ್ತೀವಿ. ಬೇರೆ ಬೇರೆ ಒಂದು ಕಲಿತ ಆದಮೇಲೆ ಶಬ್ದಗಳು ಬಂದಮೇಲೆ ಶಬ್ದಗಳಲ್ಲೇ ಮತ್ತೆ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ
ಅವುಗಳನ್ನು ಗುಂಪುಗಳನ್ನಾಗಿ ರಚನೆಯನ್ನು ಮಾಡಿಕೊಳ್ಳುವಂಥದ್ದು. ಹೀಗೆ ಇದರ ಶೈಕ್ಷಣಿಕ ನಿಯತಾರ್ಥ ಏನಪ್ಪ ಅಂತಂದ್ರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳು ಏಕಮುಖವಾಗಿ ಮತ್ತು ವಿಭೇದನೆಯನ್ನು ಮೂಡಿಸ್ತಾವು. ಉದಾಹರಣೆಗೆ ಹೇಳಬೇಕು ಅಂದರೆ, ಹಣ್ಣು ಎಂಬ ವಸ್ತುವನ್ನು ಗುರುತಿಸುವುದು ಒಂದು ಮಕ್ಕಳಿಗೆ ಏನು ಅಂತಂದ್ರೆ ಸಾಮಾನ್ಯ, ಅಂದ್ರೆ ಹಣ್ಣು ಅಂತ ಗುರುತಿಸ್ತಾರೆ. ಹಾಗೇನೆ ಅದರ ಸಾಮರ್ಥ್ಯವನ್ನು ಹೇಳುವಂಥದ್ದು, ಈ ಹಣ್ಣು ಎದಕ್ಕೆ ಯೂಸ್ ಆಗುತ್ತೆ, ಈ ಹಣ್ಣು ಏನು ಎದಕ್ಕೆ ನಾವು ಹೆಂಗೆ ತಿಂತೀವಿ ಅನ್ನುವಂಥದ್ದನ್ನು ಹೇಳುವಂಥದ್ದು. ಹಾಗೇನೆ ಬಹು ವಿಭೇದನಾತ್ಮಕ ಕಲಿಕೆ ಪ್ರತಿಯೊಂದು ವಸ್ತುಗಳ ಮೂಲಭೂತ ವ್ಯತ್ಯಾಸವನ್ನು ಗುರುತಿಸುವಂಥದ್ದು. ಅಂದರೆ ಬಹು ವಿಭೇದನಾತ್ಮಕ ಕಲಿಕೆ ಏನು ಕಲಿಸುತ್ತೆ ಅಂತಂದ್ರೆ, ಮಕ್ಕಳಿಗೆ ಒಂದು ಮೂಲಭೂತವಾಗಿರುವಂಥ ವ್ಯತ್ಯಾಸಗಳೇನಪ್ಪ, ಅದರಲ್ಲಿ ವ್ಯತ್ಯಾಸ ಏನು, ಕಲರಲ್ಲಿ ಈ ಕಲರ್ ಮತ್ತು ಈ ಕಲರ್ ನಡುವೆ ಏನು ವ್ಯತ್ಯಾಸ ಐತಿ ಅನ್ನುವಂಥದ್ದನ್ನು ಗುರುತಿಸುವಂಥದ್ದು. ಹಾಗೆ ವಸ್ತುವಿನ ಆಕಾರ, ಗಾತ್ರ, ಬಣ್ಣ ಇವುಗಳನ್ನು ಗುರುತಿಸುವಂಥದ್ದಕ್ಕೆ ನಾವೇನಂತೀವಿ ಅಂತಂದ್ರೆ, ಈ ಒಂದು ಬಹು ವಿಭೇದನಾತ್ಮಕ ಕಲಿಕೆಯಲ್ಲಿ ಬರುವಂಥದ್ದು. ಅದಕ್ಕೆ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸಿಕೊಡ್ಬೇಕು. ವಿವಿಧ ಆಕಾರಗಳ ಒಂದು ವಿವಿಧ ಆಕಾರಗಳನ್ನು ಅಥವಾ ಗಾತ್ರಗಳಿರುವಂಥ ವಸ್ತುಗಳನ್ನು ತೋರಿಸುವಂಥದ್ದು, ವಿವಿಧ ಬಣ್ಣಗಳನ್ನು ತೋರಿಸುವಂಥದ್ದು, ಅವುಗಳಲ್ಲಿರುವಂಥ ವಸ್ತುಗಳ ಅವುಗಳಲ್ಲಿರುವಂಥ ಸಾರಿ ವ್ಯತ್ಯಾಸಗಳನ್ನು ತಿಳಿಸಿ ಹೇಳುವಂಥದ್ದು. ಇನ್ನು ಬಹು ವಿಭೇದನಾತ್ಮಕ ಕಲಿಕೆ ಏನಂತಿರ್ತೈತಿ ಅಂತಂದ್ರೆ, ಇದು ಬೋಧನಾ ಮತ್ತು ಕಲಿಕಾ ಚಟುವಟಿಕೆಗಳನ್ನು ಹೆಚ್ಚಿಸ್ತೈತಿ. ಯಾಕಂತಂದ್ರೆ ಇಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಇರ್ತೈತಿ, ಪುನರಾವರ್ತನೆ ಇರ್ತೈತಿ, ಮತ್ತು ಏನು ಅಂತಂದ್ರೆ ಚಾರ್ಟ್ಗಳು, ಆಲ್ಬಮ್ಗಳು ಅಥವಾ ಬೇರೆ ಬೇರೆ ವಸ್ತುಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಬಳಸ್ಕೊತೀವಿ. ಅದರಿಂದ ಕಲಿಕೆ ಉತ್ತೇಜನಗೊಳ್ತೈತಿ. ಹೀಗೆ ಕಲಿಬೇಕಾಗಿತ್ತು ಅಂತಂದ್ರೆ ಬಹು ವಿಭೇದನಾತ್ಮಕ ಕಲಿಕೆ ಬಹಳಷ್ಟು ಮಕ್ಕಳಿಗೆ ಹೆಚ್ಚಿನ ಜ್ಞಾನವನ್ನು ಒದಗಿಸಿಕೊಡುವಂಥದ್ದು. ಇನ್ನು ಆರನೇದು ಯಾವುದು ಅಂತಂದ್ರೆ, ಪರಿಕಲ್ಪನೆಯ ಕಲಿಕೆ, ಕಾನ್ಸೆಪ್ಟ್ ಲರ್ನಿಂಗ್ ಅಂತೀವಿ. ಅಂದ್ರೆ ಕಾನ್ಸೆಪ್ಟ್ ಲರ್ನಿಂಗ್ ಅಥವಾ ಪರಿಕಲ್ಪನಾತ್ಮಕ ಕಲಿಕೆ ಅಂತಂದ್ರೆ ಏನು ಅಂದ್ರೆ, ಒಂದು ವರ್ಗದ ಅಥವಾ ಗುಂಪಿನ ವಸ್ತುಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಗುರುತಿಸುವಂಥ ಸಾಮರ್ಥ್ಯ. ಅಂದರೆ ಸಾಮಾನ್ಯವಾಗಿ ಆ ಒಂದು ವರ್ಗದ ಅಥವಾ ಆ ಒಂದು ಗುಂಪಿನ ವಸ್ತುವಿನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ಅಥವಾ ಗುಣಲಕ್ಷಣ ಏನು ಅನ್ನುವಂಥದ್ದನ್ನು ಗುರುತಿಸುವಂಥ ಸಾಮರ್ಥ್ಯಕ್ಕೆ ನಾವು ಏನಂತೀವಿ ಅಂತಂದ್ರೆ ಪರಿಕಲ್ಪನಾ ಕಲಿಕೆ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಚಾಕ್ ಮತ್ತು ಪೆನ್ನಲ್ಲಿರುವಂಥ ಗುಣಲಕ್ಷಣಗಳು. ಅಂದರೆ ಚಾಕ್ ಪೀಸು ಬರೆಯೋಕೆ ಯೂಸ್ ಮಾಡ್ತೀವಿ, ಪೆನ್ನನ್ನು ಬರೀಲಿಕ್ಕೆ ಯೂಸ್ ಮಾಡ್ತೀವಿ. ಹಾಗಾದರೆ ಇವುಗಳಲ್ಲಿ ಸಾಮಾನ್ಯ ಗುಣಲಕ್ಷಣಗಳು ಏನಪ್ಪ, ಎರಡೂ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದರೆ ಇಲ್ಲಿ ರೈಟಿಂಗಿಗೆ, ಬರೆಯವಣಿಗೆಗೆ ಯೂಸ್ ಮಾಡುವಂಥದ್ದು. ಗಾತ್ರ, ಆಕಾರ, ಗುಣ ಇವುಗಳ ಬಗ್ಗೆ ಅರ್ಥೈಸೋದರ ಜೊತೆಗೆ ಏನು ಅಂತಂದ್ರೆ ಅವುಗಳ ಒಂದು ತಿಳುವಳಿಕೆಯನ್ನು ಕೂಡ ಮೂಡಿಸುವಂಥದ್ದು. ಈಗ ನಿಂಬೆ ಹಣ್ಣನ್ನು ಒಂದೇ ಗಾತ್ರದ್ದು ಇರ್ತೈತಿ ಅಂತ ಅನ್ಕೋರಿ, ಅದೇ ರೀತಿಯಾಗಿ ಒಂದು ಪೇರಲೆ ಹಣ್ಣನ್ನು ಅದೇ ಗಾತ್ರದ್ದು ಇಟ್ಟಿರ್ತೀರಿ ಅಂತ ತಿಳ್ಕೊಡಿ, ಅವಾಗ ಅವುಗಳಲ್ಲಿರುವಂತಹ ಒಂದು ವ್ಯತ್ಯಾಸಗಳನ್ನು ಗುರುತಿಸುವಂಥದ್ದು, ಇದು ಅದು ಏನು ಇದು ಏನು ಅನ್ನುವಂಥದ್ದನ್ನು ಗುರುತಿಸುವಂಥದ್ದನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಈ ಒಂದು ಬಹು ವಿಭೇದನಾತ್ಮಕ ಕಲಿಕೆಯಲ್ಲಿ ಕಲಿತೀವಿ ಅಂತಂದ್ರೆ ಅದೇ ರೀತಿಯಾದ ನಿಂಬೆ ಹಣ್ಣು, ಒಂದು ಸಣ್ಣದು, ಒಂದು ದೊಡ್ಡದು, ಒಂದು ಮೀಡಿಯಂ ಸೈಜ್ ಇಟ್ಟಾಗೂ ಕೂಡ ಅವುಗಳಲ್ಲಿ ನಾವೇನು ಮಾಡುವಂಥದ್ದು ಅಂತಂದ್ರೆ ಇವೆಲ್ಲ ಒಂದೇ ಅನ್ನುವಂಥದ್ದನ್ನು ಕಲಿಯುವಂಥದ್ದು, ಒಂದೇ ಪರಿಕಲ್ಪನೆಯನ್ನು ಮೂಡಿಸ್ಕೊಳ್ಳುವಂಥದ್ದು. ಹಾಗೆಯೇ ಅದ್ರ ಜೊತೆಗೆ ನಾವು ಒಂದು ಮೋಸಂಬಿ ಹಣ್ಣು ಇಟ್ವಿ ಅಂತಂದ್ರೆ ಎರಡೂ ಕೂಡ ಏನು ಅಂತಂದ್ರೆ ಗಾತ್ರದಲ್ಲಿ ಬೇರೆ ಬೇರೆ ಇರ್ಬೋದು, ಆದರೆ ಎರಡರಲ್ಲಿ ಗುಣ ಒಂದೇ, ಸಿಟ್ರಿಕ್ ಆಸಿಡ್ ಎರಡರಲ್ಲಿ ಕೂಡ ಐತಿ ಅನ್ನುವಂಥದ್ದನ್ನು ಹೇಳುವಂಥದ್ದು. ಹೀಗೆ ಪರಿಕಲ್ಪನೆಯನ್ನು ಮೂಡಿಸ್ಕೊಳ್ಳುವಂಥದ್ದು, ಗುಣದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವಂಥದ್ದು. ಹೀಗೆ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವಂಥ ಜೊತೆಗೆ ಆ ಒಂದು ಕಲಿಕೆಯ ಗ್ರಹಿಕೆಯನ್ನು ಮಾಡಿಕೊಳ್ಳುವಂಥದ್ದನ್ನು ನಾವೇನಂತೀವಿ ಅಂತಂದ್ರೆ ಪರಿಕಲ್ಪನಾ ಕಲಿಕೆ. ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಜ್ಞಾನವನ್ನು ಹೊಂದುವಂಥದ್ದು. ಇನ್ನು ಏಳನೇದು ಯಾವುದು ಅಂತಂದ್ರೆ, ನಿಯಮ ಅಥವಾ ಒಂದು ನಿಯಮ ಅಥವಾ ತತ್ವಗಳ ಕಲಿಕೆ, ರೋಲ್ ಲರ್ನಿಂಗ್ ಅಂತ ಹೇಳಿ ಕಲಿತೀವಿ. ಅಂದರೆ ಇಲ್ಲಿ ಒಂದು ನಿಯಮ ಅಥವಾ ತತ್ವ ಕಲಿಕೆ ಅಂದ್ರೆ ಹಿಂದೆ ಕಲಿತಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಮೂರ್ತ ಪರಿಕಲ್ಪನೆಗಳನ್ನ ಜೋಡಣೆ ಮಾಡಿ ಅಥವಾ ಅನ್ವಯಿಸಿಕೊಂಡು ಒಂದು ನಿಯಮವನ್ನು ರೂಪಿಸಿಕೊಳ್ಳುವಂಥದ್ದು. ಅಂದರೆ ಒಂದು ಹಿಂದೆ ನಾವು ಕಲಿತಂಥ ಕಲಿಕೆಗಳೇನದಾವಲ್ಲ, ಆ ಎಲ್ಲ ಕಲಿಕೆಗಳನ್ನು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಒಂದು ಕಾನ್ಸೆಪ್ಟನ್ನು, ಒಂದು ಅಮೂರ್ತ ಪರಿಕಲ್ಪನೆಯನ್ನು ನಾವೇನು ಮಾಡ್ಕೊಳ್ಳೋದು ಅಂತ ಕೂಡಿಸ್ಕೊಂಡು ಒಂದು ನಿರ್ಧಾರಕ್ಕೆ ಬರುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಹೇಳಿದ್ವಿ ಅಂತಂದ್ರೆ ಇಲ್ಲಿ ಗದಗ್ನಲ್ಲಿರುವಂತಹ ಒಂದು ತ್ರಿಕುಟೇಶ್ವರ ದೇವಸ್ಥಾನ ಏನಿದೆಯಲ್ಲ, ಆ ತ್ರಿಕುಟೇಶ್ವರ ದೇವಸ್ಥಾನ, ಆ ಒಂದು ಲಕ್ಕುಂಡಿಯಲ್ಲಿರುವಂತಹ ದೇವಸ್ಥಾನ, ಎರಡೂ ಏನದಾವು ಅಂತಂದ್ರೆ ಒಂದೇ ರೀತಿ ಆದಂತಹ ಒಂದು ನಕ್ಷತ್ರಾಕೃತಿಯ ಒಂದು ತಳಹದಿಯನ್ನು ಹೊಂದ್ಯಾವು ಅನ್ನುವಂಥದ್ದನ್ನು ಹೇಳುವಂತಂದ್ರೆ ಇಲ್ಲಿದು ಅಲ್ಲಿದು ಕೂಡಿ ಎರಡನ್ನು ಏನು ಮಾಡುವಂಥದ್ರೆ ಕಂಪ್ಯಾರಿಸನ್ ಮಾಡಿ ನಾವು ಹೇಳುವಂಥದ್ದು. ಹಾಗೆ ಚೌಕಟ್ಟಾದಂತಹ ವಸ್ತುಗಳು ಒಂದರ ಮೇಲೊಂದು ಜೋಡಿಸ್ಬೋದು, ಆದರೆ ಅದರ ಸಂರಚನೆ ಪರಿಕಲ್ಪನೆ ತಿಳಿದಿರಬೇಕು ಅನ್ನುವಂಥದ್ದಾಗಿರ್ಬೋದು. ಅಂದರೆ ಅವನು ಒಂದ್ರ ಮೇಲೊಂದು ಹೊಂದಿಸ್ಬೋದು ಕರೆ, ಆದರೆ ಅದರದೊಂದು ಕಾನ್ಸೆಪ್ಟ್ ನಮ್ಗೆ ಏನಾಗಿರ್ಬೇಕು ಅಂದ್ರೆ ಗೊತ್ತಿರಬೇಕು ಅನ್ನುವಂಥದ್ದು. ಹೀಗೆ ನಿಯಮ ಅಥವಾ ರೋಲ್ ಲರ್ನಿಂಗ್ ಏನ್ ಮಾಡ್ತೈತಿ ಅಂತಂದ್ರೆ ನಮ್ಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ಅಮೂರ್ತ ಕಲ್ಪನೆಗಳನ್ನು ಕೂಡಿಸಿ ಒಂದು ಕಲಿಕೆ ಉಂಟಾಗುವಂಥದ್ದು.
ಯಾಕಂದರೆ ಈ ನಯಮ ಅಥವಾ ಒಂದು ತತ್ವ ಕಲಿಕೆ ಏನಿದೆಯಲ್ಲ, ಇದು ವಿಕಾಸಗೊಳ್ಳೋದಕ್ಕಿಂತ ಮುಂಚೆ ಪರಿಕಲ್ಪನೆ ಆಗೈತೋ ಇಲ್ಲ ಅನ್ನೋದ್ರ ಮೇಲೆ ಇದೇನಾಗಿರ್ತೈತಿ, ಡಿಪೆಂಡ್ ಆಗಿರ್ತೈತಿ. ಅಂದರೆ ಇಲ್ಲಿ ನಮಗೆ ಪರಿಕಲ್ಪನೆ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗೈತಿ ಅನ್ನೋದ್ರ ಮೇಲಿಂದ್ರ ಈ ಒಂದು ನಿಯಮ ಕಲಿಕೆ ಅಥವಾ ತತ್ವ ಕಲಿಕೆ ನಮಗೇನಾಗ್ತೈತಿ ಅಂತಂದ್ರೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತೈತಿ. ಈ ಕಲಿಕೆ ಪ್ರಯತ್ನ ಮತ್ತು ಪ್ರಮಾದದಿಂದ ಉಂಟಾಗೋದ್ರಿಂದ ಪ್ರತಿಯೊಂದು ಪ್ರಯತ್ನದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ನೀಡ್ತಾ ಹೋಗಬೇಕು. ನಿಯಮ ಅಥವಾ ತತ್ವ ಕಲಿಕೆ ಉಂಟಾಗಬೇಕಾಗಿತ್ತು ಅಂತಂದ್ರೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯಿಂದ ಉಂಟಾಗ್ತೈತಿ. ಅದಕ್ಕೆ ನಾವು ಹೆಚ್ಚೆಚ್ಚು ಏನು ಮಾಡಬೇಕು ಅಂತಂದರೆ ಉದಾಹರಣೆಗಳನ್ನು ನೀಡ್ತಾ ಹೋಗಬೇಕು. ಈಗ ಚೌಕದ ಬಗ್ಗೆ ಹೇಳಬೇಕಾಗಿತ್ತಂದ್ರೆ ಕಟ್ಟಿಗೆ ಮಣಿಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಅಥವಾ ವಿವಿಧ ಮೇಜು ಇಂಥವುಗಳ ಅನೇಕ ಉದಾಹರಣೆಗಳನ್ನು ಹೇಳ್ಕೊತ ಹೋಗಬೇಕು. ಇನ್ನು ಕೆಲವೊಂದು ಉದಾಹರಣೆಗಳು ಪರಿಶೀಲನೆ ಮಾಡುವ ಮೂಲಕ ಅದನ್ನು ಒಪ್ಕೊಳ್ಬೇಕು. ಅಂದರೆ ಅವುಗಳನ್ನು ನಾವು ಪ್ರಾಕ್ಟಿಕಲಿ ಅವ್ರ ಮಕ್ಕಳಿಗೆ ತೋರಿಸುವ ಮೂಲಕ ಹೇಳಬೇಕು. ಇನ್ನು ಬೋಧಿಸುವಾಗ ವಿಷಯ ಅಥವಾ ಪರಿಕಲ್ಪನೆ ಯಾವಾಗಲೂ ಏನಾಗಿರಬೇಕು, ಸರಳತೆಯಿಂದ ಕೂಡಿರಬೇಕು. ಸರಳತೆಯಿಂದ ಕೂಡಿರಬೇಕು, ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ಬೇಕಂದಾಗ ಈ ನಿಯಮ ಕಲಿಕೆ ಸಾಧ್ಯ ಆಗ್ತೈತಿ. ಹಾಗೆಯೇ ಇಲ್ಲಿ ಮೂರ್ತ ಪರಿಕಲ್ಪನೆಗಳಂದ್ರೆ ಏನು ಅಂತಂದ್ರೆ, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಷಯದ ಬಗ್ಗೆ ಪರಿಕಲ್ಪನೆಯನ್ನು ವಿಕಾಸಗೊಳಿಸುವಾಗ ಆ ವಸ್ತುವಿನ ಜೊತೆ ಕಲಿಕಾರ್ಥಿ ಮತ್ತು ವಸ್ತುವಿನ ನಡುವೆ ನೇರ ಸಂಪರ್ಕ ಇರುತ್ತ. ಅಂದ್ರೆ ಅದನ್ನ ನೇರವಾಗಿ ನೋಡುವ ಮೂಲಕ ಮಕ್ಕಳು ಕಲಿತಾರ. ಅಂದ್ರೆ ಅಲ್ಲೇ ಅದೇ ಪ್ಲೇಸಿಗೆ ಹೋಗಿ ತೋರಿಸುವಂಥದ್ದು, ಇದ ನೋಡ್ರಿ ದೇವಸ್ಥಾನ ಅಂತ ಹೇಳಿ ತೋರಿಸುವಂಥದ್ದು ಏನೈತಲ್ಲ, ಅದು ಮೂರ್ತ ಕಲಿಕೆ ಪರಿಕಲ್ಪನೆ ಅಂತ ಹೇಳ್ತೀವಿ. ಇನ್ನು ಅಮೂರ್ತ ಪರಿಕಲ್ಪನೆ ಅಂತಂದ್ರೆ ಏನು ಅಂತಂದ್ರೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಒಂದು ಮೂರ್ತ ಪರಿಕಲ್ಪನೆಗಳನ್ನು ಜೋಡಿಸಿ ವಿಕಾಸಗೊಳಿಸುವಂಥದ್ದು ಅಮೂರ್ತ ಪರಿಕಲ್ಪನೆಯ ಎನ್ನಲಾಗಿದೆ. ಅಂದ್ರೆ ಹಿಂದೆ ಕಲಿತಂತಹ ಕಲಿಕೆಗೂ ಮತ್ತು ಅಥವಾ ಮುಂದೆ ಕಲಿಸುವಂಥ ಪರಿಕಲ್ಪನೆಗೂ ಏನಾಗಿರಬೇಕು ಅಂತಂದ್ರೆ ಒಂದಕ್ಕೊಂದು ಜೋಡಣೆ ಇರಬೇಕು. ಅಂದರೆ ನಾವು ಒಂದು ಇದು ನೋಡಿರ್ತೀವಿ ಅಂತ ಅನ್ಕೋರಿ, ಒಂದು ಪಿಕ್ಚರ್ ತೋರಿಸ್ತೀವಿ ಅಥವಾ ಒಂದು ಮಾಡಲನ್ನು ತೋರಿಸ್ತೀವಿ ಅಥವಾ ಅದ್ರ ಗತೆನೇ ಅದು ಐತಿ ಅನ್ನುವಂಥದ್ದನ್ನು ಕಲ್ಪನೆಯನ್ನು ಮಾಡ್ಕೊತೀವಿ. ತಾಜ್ ಮಹಲ್ ಬಗ್ಗೆ ವರ್ಣನೆಯನ್ನು ಮಾಡಿದಾಗ ಅದು ಹಿಂಗೈತಿ, ಈ ರೀತಿಯಾಗಿ ಅಲ್ಲಿ ಗುಮ್ಮಟ ಐತಿ, ಈ ರೀತಿಯಾದಂತಹ ಕಂಬಗಳದಾವು ಅಂತಂದಾಗ ಮಕ್ಕಳು ಬಿಜಾಪುರದಲ್ಲಿರುವಂಥ ಗೋಲ್ ಗುಂಬಜನ್ನು ನೋಡಿರ್ತಾರೆ. ನೋಡಿದಾಗ ಅವರು ಓ ಅಲ್ಲಿ ಗುಮ್ಮಟ ಐತಲ್ರಿ, ಹಂಗೈತನ್ರಿ ಅದು, ಆದ್ರೆ ಹೌದಪ್ಪ ಅದು ಕರಿ ಕಲ್ಲಿನಿಂದ ಮಾಡೋದಾಗೈತಿ, ಇದು ಬಿಳಿದ ಸಂಗಮರ ಕಲ್ಲಿಂದ ಮಾಡೈತೆ ಅಂದಾಗ ಮಕ್ಳು ಏನು ಮಾಡ್ಕೊತಾರ, ಇಮ್ಯಾಜಿನ್ ಮಾಡ್ಕೊತಾರ, ಅಂದ್ರೆ ಕಲ್ಪನೆಯನ್ನು ಮಾಡ್ಕೊತಾರ. ಕಲ್ಪನೆ ಮಾಡ್ಕೊಳ್ಳೋ ಮೂಲಕ ಅದನ್ನು ಇದನ್ನ ಏನು ಮಾಡ್ತಾರ ಅಂತಂದ್ರೆ ಹೋಲಿಕೆಯನ್ನು ಮಾಡುವ ಮೂಲಕ ಮಕ್ಕಳು ತಿಳ್ಕೊತ ಹೋಗ್ತಾರ. ಹೀಗೆ ಈ ಒಂದು ನಿಯಮ ಕಲಿಕೆ ಏನಿದೆಯಲ್ಲ, ನಿಯಮ ಕಲಿಕೆ ಯಾವಾಗಲೂ ಏನಾಗಿರ್ತೈತಿ ಅಂತಂದ್ರೆ ಒಂದು ಹಿಂದೆ ಕಲಿತಂಥ ಕಲಿಕೆಗೆ ಏನಾಗಿರ್ತೈತಿ ಸಂಬಂಧಿಸಿರುವಂಥದ್ದಾಗಿರ್ತೈತಿ, ಮತ್ತು ಮುಂದೆ ಅಮೂರ್ತ ಕಲಿಕೆಗೆ ಇದು ಸಹಾಯಕ ಆಗುವಂಥದ್ದು. ಇನ್ನು ಲಾಸ್ಟ್ನೇದು ಯಾವುದು ಅಂತಂತಂದರೆ ಸಮಸ್ಯೆ ಪರಿಹಾರಾತ್ಮಕ ಕಲಿಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತ ಹೇಳ್ತೀವಿ. ಇಲ್ಲಿ ಗ್ಯಾಗ್ನೆ ಅವರು ಒಂದು ವಿವರಣೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ಕಲಿಕಾ ಮಟ್ಟವನ್ನು ವಿವರಣೆ ಮಾಡಬೇಕಾಗಿತ್ತು ಅಂತಂದ್ರೆ ಇದು ಅತ್ಯುನ್ನತವಾದಂಥ ಮಟ್ಟ ಅಂತ ಹೇಳ್ತಾರೆ. ಈ ಕಲಿಕೆಯಲ್ಲಿ ವ್ಯಕ್ತಿ ಹಿಂದೆ ಕಲಿತಂತಹ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನಿಯಮಗಳನ್ನು ಆಧಾರವಾಗಿಟ್ಕೊಂಡು ಒಂದು ಹೊಸ ಸಂಗತಿಯನ್ನು ಮತ್ತು ಸಂಧಿಸಿ ಮತ್ತು ಅದಕ್ಕೆ ಹೊಸ ನಿಯಮದಿಂದ ಪರಿಹಾರವನ್ನು ಒದಗಿಸ್ಕೊಂತಾನೆ. ಅಂದರೆ ನಾವು ಹಿಂದೆ ಅನೇಕ ವಿಷಯಗಳನ್ನು ಕಲಿಸಿರ್ತೀವಿ, ಅದ್ರ ಮೇಲಿಂದ ಮುಂದಿನ ಒಂದು ಏನೋ ಸಮಸ್ಯೆ ಬಂದಾಗ ಅದರ ಪರಿಹಾರವನ್ನು ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ನಿಮಗೆ ಲೆಕ್ಕಗಳನ್ನು ಕಲಿಸಿರ್ತಾರೆ ಅಥವಾ ಕೂಡಿಸೋದು ಕಲಿಸೋದು ಕಳಿಯೋದು ಲೆಕ್ಕ ಕಲಿಸಿರ್ತಾರೆ, ಅದ್ರ ಯೂಸ್ ನೀವು ಎಲ್ಲಿ ಮಾಡ್ಕೊತೀರಿ ಅಂದರೆ ನಾಳೆ ಮಾರ್ಕೆಟ್ಗೆ ಹೋಗಿ ಏನೋ ತೊಗೊಂಬಾ ಅಂತಂದಾಗ 100 ರೂಪಾಯಿದಾಗ ಕೊಡ್ತೀರಿ, ಅಲ್ಲೇ ನಿಮ್ಮದು 75 ರೂಪಾಯಿ ನಿಮ್ಮ ಖರ್ಚಾಗಿರ್ತೈತಿ. ಹಾಗಾದ್ರೆ ಹೊಳ್ಳಿ ಎಷ್ಟು ರೊಕ್ಕ ಬರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕಾಗಿತ್ತಂದ್ರೆ ನೀವು ಕಳೆಯುವಂಥ ಲೆಕ್ಕವನ್ನು ಕಲ್ತಿರ್ಬೇಕು. ಇನ್ನು 25 ರೂಪಾಯಿ ಹೊಳ್ಳಿ ಬರ್ತೈತಿ ಅಂತಂದ್ರೆ ಅದು ಹೆಂಗೆ ಬಂತು ಅಂದರೆ ನೀವು ಲೆಕ್ಕ ಕಲ್ತಿರ್ಬೇಕು. ಹೀಗೆ ಮುಂದೆ ಬರುವಂಥ ಒಂದು ಸಮಸ್ಯೆ, ಜೀವನದೊಳಗೆ ಹಲವಾರು ಸಮಸ್ಯೆಗಳು ಬರ್ಬೋದು. ಶಿಕ್ಷಣ ಏನು ಮಾಡ್ತೀರಿ ಅಂತಂದ್ರೆ ಮಗುವಿನ ಜೀವನದುದ್ದಕ್ಕೂ ಬರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಕ್ಕೆ ಅದು ಏನಾಗೈತಿ, ಸಹಾಯಕ ಆಗೈತಿ. ಯಾಕಂತಂದ್ರೆ ಜೀವನವನ್ನು ಅದು ಸುಂದರಗೊಳಿಸುವಂಥದ್ದು ಶಿಕ್ಷಣದ ಒಂದು ಆಶಯ. ಅದಕ್ಕೆ ಇಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಮಗು ಸಮಸ್ಯೆಗೆ ಪರಿಹಾರವನ್ನು ತನ್ನಿಂದ ತಾನೇ ಕಂಡುಕೊಳ್ಳುವಂಥದ್ದು. ಹಾಗಾದ್ರೆ ಈ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕಾಗಿತ್ತು ಅಂತಂದ್ರೆ ಆ ಸಮಸ್ಯೆಯಲ್ಲಿ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನು ಗುರುತಿಸುವಂಥ ಸಾಮರ್ಥ್ಯ ಕಲಿಕಾರ್ಥಿ ಹೊಂದಿರಬೇಕು. ಹಂಗಂದ್ರೆ ನಾವಂತೀವಿ ಏ ನಾನು ಒಂದ್ಸರ್ತಿ ಹೇಳಿದ್ನಲ್ಲಿ ನಿನಗೆ ಹಂಗೆ ಇದನ್ನು ಸಮಸ್ಯೆ ಬಿಡಿಸ್ಕೊಂಡ್ಬಿಡು ಅಂತಂದ್ರೆ ಅದನ್ನ ನೆನಪಿರ್ಬೇಕಲ್ಲ ಮಗುವಿಗೆ. ಆ ಒಂದು ಸಮಸ್ಯೆಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಏನಾಗಿರಬೇಕು, ಮಕ್ಕಳಿಗೆ ನೆನಪಿನಲ್ಲಿರಬೇಕು. ಹಿಂದೆ ಕಲಿತಂಥ ತತ್ವಗಳನ್ನು ಪುನಃಸ್ಮರಣೆಯನ್ನು ಮಾಡಬೇಕು ಮಕ್ಕಳು. ಸಮಸ್ಯೆಗೆ ಕಲ್ಪನೆಯನ್ನು ಮಾಡ್ಕೋಬೇಕು, ಹಿಂಗೆ ಓ ಹೌದಲ್ಲ ಅವತ್ತು ಹಂಗೆ ಹೇಳಿದ್ರಲ್ಲ ಅನ್ನುವಂಥದ್ದನ್ನು ಮಾಡ್ಕೋಬೇಕು. ಹೀಗೆ ಜೀವನದಲ್ಲಿ ಎದುರಾಗುವಂಥ ಹಲವಾರು ಸಮಸ್ಯೆಗಳಿಗೆ ನೂತನ ಒಂದು ಸಂಬಂಧವನ್ನು ಕಂಡುಕೊಂಡು ವಿದ್ಯಾರ್ಥಿಗಳು ಸ್ವಂತ ಏನು ಮಾಡಬೇಕು ಅಂತಂದರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೇಕು. ಈ ದಿಶೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಹಾಯವನ್ನು ಮಾಡಬೇಕು. ಇವು ಏನು ಅಂತಂದರೆ 8 ಕಲಿಕಾ ಪ್ರಕಾರಗಳು. ಮುಂದಿನ ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಇರುವಂಥ ವಿಷಯವನ್ನು ನೋಡೋಣ.